ಪ್ರಿಯ ಭವಿಷ್ಯ ನಿಧಿ ಸಂಘಟನೆಯ ಸದಸ್ಯರಿಗೆ, ಸಬ್ಸ್ಕ್ರೈಬರ್ಸ್ ಮತ್ತು ಮಾಲೀಕರಿಗೆ, ನಾನು ನಾಗನಾಥ, ರೀಜನಲ್ ಕಮಿಟಿ ಮೆಂಬರ್, EPFO ಕರ್ನಾಟಕ. ನಮ್ಮ ಈ ಭವಿಷ್ಯ ನಿಧಿ ಸಂಘಟನೆಯು ತನ್ನ ಚಂದಾದಾರರಿಗೆ ಬಹಳ ಅನುಕೂಲವಾಗುವಂಥ ಹೊಸ ಹೊಸ ಯೋಜನೆಗಳನ್ನು ತಂದು ಬಹಳ ಸರಳೀಕರಣವನ್ನು ಮಾಡುತ್ತಿದೆ. ಹೊಸದಾಗಿ ಈಗ ನಿಧಿ ಆಪ್ಕ ನಿಕತ್ ಅಂತೇನೇ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಭಾಳ ಲಾಸ್ಟ್ 2 ವರ್ಷದಿಂದ. ಅದು ಪೂರ್ತಿ ಎಲ್ಲ ದೇಶದಲ್ಲಿರುವಂಥ ಎಲ್ಲ EPFO ರೀಜನಲ್ ಕಮಿಟಿ ರೀಜನಲ್ ಆಫೀಸಲ್ಲಿ ಎಲ್ಲರೂ ಒಂದೊಂದು ಕಡೆ ಅವರವರ ಕಾರ್ಮಿಕರು ಎಲ್ಲೆಲ್ಲಿ ಕೆಲಸ ಮಾಡೋ ಕಂಪನಿ ಇದೆ ಅಲ್ಲಿ ಕಡೆ ಹತ್ತಿರದಲ್ಲೇ ಇರುವಂಥ ಪ್ರತಿ ತಿಂಗಳು 27ನೇ ತಾರೀಕಿಗೆ ನಿಧಿ ಆಪ್ಕ ನಿಕತ್ ಅಂತ ಕಾರ್ಯಕ್ರಮ ಇಡುತ್ತೆ. ಅಂದರೆ ಭವಿಷ್ಯ ನಿಧಿನೇ ನಿಮ್ಮ ಹತ್ರ ಬಂದು ಸೇವೆ ಮಾಡ್ತೀವಿ ಅಂತ, ನೀವೇ ಬರೋದು ಬೇಡ, ನಾವೇ ಬರ್ತೀವಿ ನಿಮ್ಮ ಹತ್ರ ಅಂತ ಅಂಥ ಕಾರ್ಯಕ್ರಮವನ್ನು ಇಟ್ಕೊಂಡು 27 ಅಥವಾ ಸಾಟರ್ಡೆ ಸಂಡೇ ಬಂದರೆ ಅದು 29ಕ್ಕೆ ಮಾಡ್ತಾರೆ. ಸೊ ಆ ದಿವಸ ನಿಮಗೆ ನಿಮ್ಮ ಕುಂದು ಕೊರತೆಗಳು ಏನೇ ಇದ್ದರೂ, ಕಾರ್ಮಿಕರಿರ್ಬೋದು, ಎಂಪ್ಲಾಯರ್ ಇರ್ಬೋದು, ಮಾಲೀಕರು ಅವರೆಲ್ಲ ಅಲ್ಲಿ ಅವರ ಮೀಟಿಂಗ್ ಅಟೆಂಡ್ ಆದರೆ ನಿಮಗೆ ಅನುಕೂಲವಾಗುವುದು ಏನಂದರೆ, ಏನೇನು ಹೈಯರ್ ಪೆನ್ಷನ್ ಇರ್ಬೋದು, ಆಧಾರ್ ಕಾರ್ಡು ಇರ್ಬೋದು, ಯಾವುದು UA ನಂಬರ್ ಇರ್ಬೋದು, ಯಾವುದೇ ಸಮಸ್ಯೆ ಇದ್ರೂ ಅಲ್ಲಿ ಅವರು ಕ್ಲಿಯರ್ ಆಗಿ ಹೇಳಿಕೊಡ್ತಾರೆ. ಅಲ್ಲಿ ಎಲ್ಲ ಟೀಮ್ ಇರುತ್ತೆ, PF ಡಿಪಾರ್ಟ್ಮೆಂಟ್ ಅವರು, ಆಫೀಸರು ಮತ್ತು ಮೆಂಬರ್ಸ್ ಎಲ್ಲ, ಕ್ಲರ್ಕ್ಗಳು ಎಲ್ಲ ಬಂದಿರ್ತಾರೆ. ಸೊ ಅದು ನಿಮಗೆ ಅನುಕೂಲ. ಎರಡನೇದಾಗಿ PPO ಫೈಲ್ನ, ಅಂದರೆ ಆ ಮಂತಲ್ಲಿ ರಿಟೈರ್ಡ್ ಆಗಿರುವ ಪೆನ್ಷನರ್ಗೆ, ರಿಟೈರ್ಡ್ ಆಗಿರೋ ಎಂಪ್ಲಾಯಿಗೆ ಅವತ್ತೇ ದಿವಸ ಅವರಿಗೆ PPO ಫೈಲ್, ಅಂದರೆ ಪೆನ್ಷನ್ ಫೈಲ್ನ ಅಪ್ರೂವ್ ಮಾಡಿಬಿಟ್ಟು ಅವ್ರಿಗೆ 1 ತಿಂಗಳ ಮುಂಚೆ ತೊಗೊಂಡಿರ್ತಾರೆ, ಅವತ್ತಿನ ದಿವಸ ವಿತರಣೆ ಮಾಡ್ತಾರೆ ಎಲ್ಲರಿಗೂ. ಅದೊಂದು ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ. ಸೊ ಇಂಥ ಸೌಲಭ್ಯಗಳನ್ನು ನೀವು ಮಾಡಿ. ಎರಡನೇದಾಗಿ ಇವಾಗ ಗ್ರೀವೆನ್ಸ್ ಬಗ್ಗೆ ಏನೇ ಪ್ರಾಬ್ಲಮ್ ಇದೆ ಅಂತೇಳಿ ಆನ್ಲೈನಲ್ಲಿ ಇವಾಗ ಮಾಡುವಂಥದ್ದು ಎಲ್ಲ ಕೊಟ್ಟಿದ್ದಾರೆ. ಗ್ರೀವೆನ್ಸ್ನಲ್ಲಿ IGMSನಲ್ಲಿ ನೀವು ಹೋಗಿ ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಅಂತ ಅಪ್ಲೋಡ್ ಮಾಡಿದರೆ ನಿಮಗೆ ಇಮ್ಮಿಡಿಯೇಟಾಗಿ ನಿಮ್ಮ ಪ್ರಾಬ್ಲಮ್ ಏನಿದೆ ಸಾಲ್ವಾಗಿ ರಿಪ್ಲೈ ಬರುತ್ತೆ. ಈ ಸಿಸ್ಟಮು ಮಾಡಿದೆ. ಆಮೇಲೆ ಆನ್ಲೈನಲ್ಲಿ ನೀವು ನೋಡಿದಂಗೆ UA ನಂಬರ್ ಕ್ರಿಯೇಟ್ ಮಾಡ್ಬೋದು. ಆಮೇಲೆ ಬ್ಯಾಂಕ್ ಅಕೌಂಟ್ದು ಆಗಲಿರ್ಬೋದು, ಆಧಾರ್ ಪ್ಯಾನ್ ಲಿಂಕ್ದು ಬಗ್ಗೆ, ಚೇಂಜ್ ಆಫ್ ಮೊಬೈಲ್ ಬಗ್ಗೆ ಇವೆಲ್ಲ ಮಾಡೋದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು ಜಾಯಿಂಟ್ ಡಿಕ್ಲರೇಷನ್ ಮುಂಚೆಲ್ಲ ಮ್ಯಾನ್ಯುಲಾಗೆ ಕೊಟ್ಟು 6 ತಿಂಗಳಾದರೂ ಅದು ಸಾಲ್ವ್ ಆಗಲ್ಲ, ಯಾಕಂದರೆ ವರ್ಕ್ ಲೋಡ್ ಹಂಗೆ ಇದೆ ಇಲ್ಲಿ ಬೆಂಗಳೂರಲ್ಲಿ ಪರ್ಟಿಕ್ಯುಲರಾಗಿ ಆಗಲ್ಲ ಅನ್ನೋದಕ್ಕೋಸ್ಕರ ಇವಾಗ ಏನಾದರೂ ಅದನ್ನು ನಾವೇ ರೀಜನಲ್ ಕಮಿಟಿಯಲ್ಲಿ ಎಷ್ಟು ರೈಸ್ ಮಾಡಿದ್ರಿಂದ ಅದನ್ನು ಇವಾಗ ಆನ್ಲೈನಲ್ಲಿ ಮಾಡಿಬಿಟ್ಟಿದ್ದಾರೆ. ಆನ್ಲೈನಲ್ಲೇ ಸಬ್ಮಿಟ್ ಮಾಡಬೇಕು, ಆಟೋಮೆಟಿಕ್ ಅದು ಬೇಗ ಕ್ಲಿಯರ್ ಆಗ್ತಾಯಿದೆ. ಸೊ ಇಂಥ ಸವಲತ್ತುಗಳು ಕೊಟ್ಟಿರೋದ್ರಿಂದ ನೀವೊಂದು ಮುಖ್ಯವಾಗಿ ಇವಾಗ ಫೆಲಿಸಿಟೇಷನ್ ಸೆಂಟರ್ ಅಂತೇಳಿ ನಮ್ಮ ಪೀಣೆ ಆಫೀಸಲ್ಲಿ 25 ಜೂನ್ 2024ರಲ್ಲಿ ಮಾನ್ಯ ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತು ರೀಜನಲ್ ಕಮಿಟಿ ಚೇರ್ಮ್ಯಾನ್ ಆಗಿರುವಂಥ ಮೊಹಮ್ಮದ್ ಮೊಯಿನ್ ಸಾರು ಮತ್ತು ನಮ್ಮ ಅಡಿಷನಲ್ ಸೆಂಟ್ರಲ್ PF ಕಮಿಷನರು ಅನಿತಾ ದೀಕ್ಷಿತ್ ಮೇಡಮ್ ಅವರು ಇನಾಗ್ರೇಷನ್ ಮಾಡಿದರು. ಅದು ಏನು ಸಿಸ್ಟಮ್ ಅಂದರೆ, ಅದರಲ್ಲಿ ನೀವು ಏನೇ ಫೆಲಿಸಿಟೇಷನ್ ಅಂದರೆ ಅಲ್ಲಿ ಎಲ್ಲಿ ಹೋದರೆ ಯಾವ ಮೆಂಬರು ಅಲ್ಲಿ ಹೋದರೆ ಅವ್ರ ಪ್ರಾಬ್ಲಮ್ ಅಲ್ಲೇ ನೋಡ್ಬೋದು, ಏನೇ ಸ್ಟೇಟಸ್ ನೋಡ್ಬೋದು, ಅಪ್ಲೈ ಮಾಡೋದು ನೋಡ್ಬೋದು, UA ನಂಬರ್ ಬಗ್ಗೆ ಆಗಲಿ ಏನು ಕೇಳಬೇಕಾದರೂ ಅದರಲ್ಲಿ ಎಲ್ಲ ಸಿಸ್ಟಮ್ನಲ್ಲಿ ನಿಮಗೆ ಪರಿಹಾರ ಮಾಡಿ ಅಲ್ಲೇ ಕಳಿಸ್ಕೊಡ್ತಾರೆ. ಈ ಸಿಸ್ಟಮ್ನ ನಾವು ರೆಕಮೆಂಡ್ ಮಾಡಿದ್ವಿ, ಎಲ್ಲ ಆಫೀಸಲ್ಲಿ ಇದೇ ಥರ ಮಾಡಿ ಎಲ್ಲರಿಗೂ ಅನುಕೂಲ ಆಗೋ ಥರ ಮಾಡಿ ಭಾಳಷ್ಟು ಜನ ಓಡಾಡೋದು ತಪ್ಪಿಸಿ ಅಂತ ನಾವು ಅದನ್ನು ರಿಕ್ವೆಸ್ಟ್ ಮಾಡಿದ್ವಿ. ಅದು ಆಗ್ತಾಯಿದೆ. ವರ್ಕ್ ಲೋಡ್ ಜಾಸ್ತಿ ಇರೋದರಿಂದ ಬೆಂಗಳೂರಲ್ಲಿ, ಎರಡನೇದು ಸಿಸ್ಟಮ್ ಭಾಳ ಸ್ಲೋ ಆಗಿದೆ, ಆಲ್ ಓವರ್ ಇಂಡಿಯಾದ ಇಶ್ಯೂ ಇದು. ಆ ಸಿಸ್ಟಮ್ನಲ್ಲಿ ಸ್ಲೋ ಆಗಿರೋದ್ರಿಂದ ನಮ್ಮ ಕಾರ್ಮಿಕರು ಪಾಪ EPFO ಸ್ಟಾಫು ಮತ್ತು ಆಫೀಸರ್ಸು ಶನಿವಾರನೂ ಕೆಲಸ ಮಾಡ್ತಾರೆ, ಮತ್ತು ರಾತ್ರಿ ಪಾಳೆ ಕೆಲಸ ರಾತ್ರಿನೂ ಬಂದು ಕೆಲಸ ಮಾಡ್ತಾರೆ, ಸಿಸ್ಟಮ್ ಸ್ಲೋ ಇದೆ ಅಂತ. ಅದೊಂದು ತಪ್ಪಿಸಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ EPFOಗೆ. ಈ ಥರ ಆಗ್ತಾ ಹೋದ್ರೆ ಏನಾಗುತ್ತೆ, ಅವರಿಗೆ ವರ್ಕ್ ಲೋಡು ಜಾಸ್ತಿ ಇರೋ ಜೊತೇಲಿ ಮತ್ತೆ ಟಾರ್ಗೆಟ್ ಬೇರೆ ಕೊಟ್ಟಿರೋದ್ರಿಂದ ಅವರು ಆ ಟೈಮಲ್ಲಿ ಬಂದು ಮಾಡೋ ಥರ ಇದೆ, ಅದನ್ನು ಪರಿಹಾರ ಆಗಬೇಕು. ಅದಕ್ಕೋಸ್ಕರ ನಾವು ರಿಕ್ವೆಸ್ಟ್ ಮಾಡಿದ್ದು. ಇವಾಗ ಈ ಥರ ಆದರೆ ಏನಾಗುತ್ತೆ, ಸಿಸ್ಟಮ್ ಸರಿ ಮಾಡೋಕ್ಕಾಗಲಿಲ್ಲ ಅಂದರೆ ಖಂಡಿತ ಇದು ವರ್ಕ್ ಫ್ರಮ್ ಹೋಮ್ ಅನ್ನೋ ಸಿಸ್ಟಮ್ ಬರಬೇಕಾಗುತ್ತೆ. ಆವಾಗ ಅವ್ರು ಮನೇಲಿ ಕೂತ್ಕೊಂಡೆ ರಾತ್ರಿ ಟೈಮಲ್ಲಿ ಮಾಡೋದು ಬಂದುಬಿಟ್ರೆ ಅವಾಗ ಆಫೀಸ್ ಬರೋ ಹೋಗೋದು ತಪ್ಪುತ್ತೆ, ಬೇರೆ MNC ಕಂಪ್ನಿಗಳು ಮಾಡಿದಂಗೆ. ಸೊ ಇದೆಲ್ಲ ಸವಲತ್ತುಗಳು ಒಂದೊಂದು ಆಗ್ತಾಯಿದೆ. ಆನ್ಲೈನಲ್ಲೇ ನೀವು ಕ್ಲೈಮ್ ಮಾಡ್ಬೋದು, ಪೆನ್ಷನ್ ಮಾಡ್ಬೋದು, ಅಪ್ಲೈ ಮಾಡ್ಬೋದು, ಟ್ರಾನ್ಸ್ಫರ್ ಮಾಡ್ಬೋದು, ಲೋನ್ಗೆ ಅಪ್ಲೈ ಮಾಡಿ ತೊಗೊತಾ ಇದ್ದಾರೆ. ಭಾಳಷ್ಟು ಫೆಸಿಲಿಟೀಸ್ ಮಾಡ್ತಾಯಿದೆ. ನಿಜವಾಗಲೂ EPFO ಆರ್ಗನೈಜೇಷನ್ಗೆ ಮತ್ತು ಇದನ್ನು ನಡೆದುಕೊಟ್ಟಿರುವಂಥ ಮೋದಿ ಏನು ಗೌರ್ಮೆಂಟ್ ಇದೆ ಅವರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಅಂತ ಹೇಳಿ. ಥ್ಯಾಂಕ್ ಯು ಮೇಡಮ್.